ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಡೇವಿಡ್ ವಾರ್ನರ್ ಅವರು ಈ ಬಾರಿ ವರ್ಲ್ಡ್ ಕಪ್ ಅನ್ನಕ್ಕೆ ನಂತರ ಎಲ್ಲ ಸೆಲೆಬ್ರೇಷನ್ ಅನ್ನ ಮುಗಿಸ್ತಾರೆ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಮಾತಾಡ್ತಾರೆ ಭಾರತದ ಬಗ್ಗೆ ಅವರು ಏನೆಲ್ಲ ಮಾತನಾಡಿದ್ರು ಫುಲ್ ಮಾಹಿತಿ ಕನ್ನಡದಲ್ಲಿ ಬೇಗನೆ ತಿಳಿಯೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅಲ್ಲಿ ಆಲ್ ಆಪ್ಷನ್ ಕ್ಲಿಕ್ ಮಾಡಿ ವಿಡಿಯೋಕ್ಕಾಗಿ ಬ್ಲಾಕ್ ಬಟನ್ ಸಬ್ಸ್ಕ್ರೈಬ್ ಇದೆ ಇದನ್ನು ಮಾಡೋದ್ರಿಂದ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮ್ಮ ಬಾಲಿಗೆ ನೋಟಿಫಿಕೇಶನ್ ಬರುತ್ತೆ ಮಾಡ್ಕೊಳ್ಳಿ ಬನ್ನಿ ವಿಡಿಯೋನ ಶುರು ಮಾಡೋಣಂತೆ ಭಾರತ ತಂಡ ಈ ಬಾರಿ ವರ್ಲ್ಡ್ ಕಪ್ ನಲ್ಲಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿತ್ತು ಎಲ್ಲ ಪಂದ್ಯವನ್ನ ಗೆದ್ದಿತ್ತು ಬಟ್ ಫೈನಲ್ ನಲ್ಲಿ ಬ್ಯಾಡ್ ಲಕ್ ಅವರು ಪಂದ್ಯವನ್ನ ಸೋತಿದ್ದಾರೆ ಬಟ್ ನಾವು ಸ್ವಲ್ಪ ತುಂಬಾನೇ ಖುಷಿ ಆಗ್ತಾ ಇದೆ ಈ ಬಾರಿ ವರ್ಲ್ಡ್ ಕಪ್ ಅನ್ನ ಗೆದ್ದಿದ್ದಕ್ಕೆ ಇದು ನಮ್ಮ ಮೇ ಬಿ ಲಾಸ್ಟ್ ವರ್ಲ್ಡ್ ಕಪ್ ಆಗ್ಬೋದು ಬಟ್ ತುಂಬಾ ಖುಷಿ ಖುಷಿ ಆಗ್ತಾ ಇದೆ ಭಾರತದ ಸಾಕಷ್ಟು ಅಭಿಮಾನಿಗಳು ನಮಗೂ ಕೂಡ ಸಪೋರ್ಟ್ ಮಾಡಿದ್ದಾರೆ ಬಟ್ ಭಾರತ ಸೋತಿರೋದಕ್ಕೆ ತುಂಬಾ ಬೇಸರವಾಗ್ತಾ ಇದೆ ನನಗೂ ಕೂಡ ಆದ್ರೆ ಕ್ರಿಕೆಟ್ ಅಂತ ಬಂದಾಗ ಸೋಲು ಗೆಲುವು ಎರಡನ್ನೂ ಕೂಡ ನಾವು ತೆಗೆದುಕೊಳ್ಬೇಕಾಗುತ್ತೆ ಬಟ್ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಶ್ರೇಯಸ್ ಅಯ್ಯರ್ ಪ್ರತಿ ತಂಡ ಶಮಿ ಬೌಲಿಂಗ್ ಸಿರಾಜ್ ಬೂಮ್ರಾ ಜಡೇಜಾ ಎಲ್ಲರೂ ಈ ಒಂದು ವರ್ಲ್ಡ್ ಕಪ್ ನಲ್ಲಿ ಒಂದು ಔಟ್ ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದ್ದಾರೆ ನಾವು ಕೂಡ ಈ ಒಂದು ವರ್ಲ್ಡ್ ಕಪ್ ಅನ್ನ ಸೋಲ್ತೀವಿ ಅಂತ ಮುಂಚೆನೆ ಅನ್ಕೊಂಡಿದ್ವಿ ಭಾರತ ತುಂಬಾ ಸ್ಟ್ರಾಂಗ್ ಆಗಿ ಕಾಣ್ತಾ ಇತ್ತು ಆನ್ ಬೋರ್ಡ್ ಆನ್ ಪೇಪರ್ ಪ್ರತಿ ಒಂದರಲ್ಲೂ ಕೂಡ ಸ್ಟ್ರಾಂಗ್ ಆಗಿ ಕಾಣ್ತಾ ಇತ್ತು ಬಟ್ ಬ್ಯಾಡ್ ಲಕ್ ಅವರು ಸೋತಿದ್ದಾರೆ ಬಟ್ ಎರಡನ್ನು ಕೂಡ ನಾವು ಅನುಸರಿಸಿಕೊಂಡು ಹೋಗಬೇಕಾಗುತ್ತೆ ಅಂತ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಡೇವಿಡ್ ವಾರ್ನರ್ ಅವರು ಮಾತಾಡ್ತಾರೆ ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಆನ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಆಲ್